ಇವತ್ತಿನ ರೆಸಿಪಿ ತುಂಬ ಸಿಂಪಲ್ ಆಗಿರುವಂಥದ್ದು. ಬೆಳಗ್ಗೆಗೆ ನೀವು ಬೇಗನೆ ಮಾಡ್ಕೊಳ್ಬೋದು, ಹಾಗೆ ಒಂದೇ ಥರ ಮಾಡಿ ಬೇಜಾರಾಗಿದ್ದರೆ ಈ ಥರ ಡಿಫ್ರೆಂಟಾಗಿ ಮಾಡ್ಕೊಳ್ಬೋದು. ಬನ್ನಿ, ಇದು ದಪ್ಪ ಸೋಜಿ ಯಾವ ರೀತಿ ನಾವು ಉಪ್ಪಿಟ್ಟು ಮಾಡೋದಂತ ನೋಡ್ಕೊಳ್ಳೋಣ. ಫಸ್ಟಿಗೆ ನಾನು 1/2 ಕಪ್ಪಷ್ಟು ರವೆನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ದಪ್ಪ ರವೆ ಹಾಕ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ, ನನಗೆ ಇದನ್ನು ತೆಗೆದುಕೊಳ್ತೀನಿ. ಕಲರ್ ಕೂಡ ಚೇಂಜ್ ಆಗಿದೆ, ನೋಡ್ತಾ ಇರ್ಬೋದು. ನಾನು ಇಲ್ಲಿ ಎಣ್ಣೆ ಏನು ಯೂಸ್ ಮಾಡಿಲ್ಲ. ಈಗ ಅದನ್ನು ತೆಗೆದು ಸೈಡಲ್ಲಿ ಇಟ್ಕೊಳ್ಳೋಣ. ಮತ್ತು ಇದಕ್ಕೆ ಸ್ವಲ್ಪ ಎಣ್ಣೆ, ಸಾಸಿವೆ, ಸ್ವಲ್ಪ ಕರಿಬೇವು, ಹಾಗೆ ನಿಮಗೆ ಖಾರಕ್ಕೆ ತಕ್ಕಷ್ಟು ಕಾಯಿಮೆಣ್ಸು ಹಾಕ್ಕೊಳ್ಬೋದು. ನಾನು ಇಲ್ಲಿ 3 ಕಾಯಿಮೆಣಸನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನಂತರ ಸ್ವಲ್ಪ 1/2 ಸ್ಪೂನಷ್ಟು ಕಡಲೆ, ಅದು ಕೂಡ ಚೆನ್ನಾಗಿ ಫ್ರೈ ಆಗಲಿ. ಇದಕ್ಕೆ ತರಕಾರಿ ಎಲ್ಲ ಹಾಕಿ ಮಾಡೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ಇದು ಚೆನ್ನಾಗಿ ಫ್ರೈ ಆದ ನಂತರ 1 ನೀರುಳ್ಳಿಯನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಕಟ್ ಮಾಡಿ ಕ್ಯಾಬೇಜ್ ಹಾಕ್ಕೊಂಡಿದ್ದೀನಿ. ನೀವು ಬೀನ್ಸ್ ಕೂಡ ಹಾಕ್ಕೊಳ್ಬೋದು. ಕ್ಯಾಬೇಜನ್ನು ಚೆನ್ನಾಗಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡ ನಂತರ ಸ್ವಲ್ಪ ಬಟಾಣಿ ಹಾಕ್ಕೊಂಡಿದ್ದೀನಿ ನಾನು. ನಂತರ ಇಲ್ಲಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಚೆನ್ನಾಗಿ ಫ್ರೈ ಮಾಡಿದ ನಂತರ 1 ಕಟ್ ಮಾಡಿದ ಟೊಮೆಟೋವನ್ನು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಪಲಾವ್ ಮಸಾಲ 1/2 ಸ್ಪೂನ್ಗಿಂತ ಸ್ವಲ್ಪ ಕಮ್ಮಿ ಹಾಕ್ಕೊಂಡಿದ್ದೀನಿ. ಸಣ್ಣ ಸ್ಪೂನಲ್ಲಿ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಇದೀಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಇದನ್ನು ಸ್ವಲ್ಪ ಹೊತ್ತು ಮುಚ್ಚಿ ಬೇಯಿಸ್ಕೊಳ್ಳೋಣ. ಮುಚ್ಚಿ ಬೇಯಿಸ್ಕೊಳ್ಳೋದ್ರಿಂದ ಸ್ವಲ್ಪ ಉಪ್ಪೆಲ್ಲ ಚೆನ್ನಾಗಿ ಎಳ್ಕೊಳ್ಳೋದಕ್ಕೆ ಒಳ್ಳೆಯದಾಗುತ್ತೆ ಮುಚ್ಚಿ ಇಡೋದ್ರಿಂದ. ನಂತರ ನೀವು ಬೀನ್ಸ್ ಹಾಕ್ಕೊಳ್ಬೋದು, ಕ್ಯಾರೆಟ್ ಹಾಕ್ಕೊಳ್ಬೋದು, ಇಂಥದ್ದೇ ತರಕಾರಿ ಅಂತ ಏನೂ ಇಲ್ಲ. ನೀವು ಖಾಲಿ ಬಟಾಣಿ ಕೂಡ ಹಾಕಿ ಮಾಡ್ಕೊಳ್ಬೋದು, ಇಲ್ಲ ಕಾಳುಗಳು ಹಾಕಿ ಮಾಡ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ, ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಅಷ್ಟೇ. ಈಗ ಇದಕ್ಕೆ ನಾನು 1/4 ಕಪ್ಪಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಯಾವ ಕಪ್ಪಲ್ಲಿ ನೀವು ರವೆ ತೆಗೆದುಕೊಂಡಿರ್ತೀರೋ ಅದೇ ಕಪ್ಪಲ್ಲಿ 1/4 ಕಪ್ಪಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. 4 ಗ್ಲಾಸಷ್ಟು ಹಾಕಿ, ಅಂದರೆ 1 ಗ್ಲಾಸಿಗೆ 2 ಗ್ಲಾಸ್, 2 ಗ್ಲಾಸಿಗೆ 4 ಗ್ಲಾಸು. ಸ್ವಲ್ಪ ನೀರು ಜಾಸ್ತಿ ಹಾಕಿದರೆ ಒಳ್ಳೆಯದಾಗುತ್ತೆ. ಇದಕ್ಕೆ ಇವಾಗ ಸ್ವಲ್ಪ ಅರಶಿನ ಹಾಕ್ಕೊಳ್ತಾ ಇದ್ದೀನಿ. ಅರಶಿನ ಹಾಕಿ 1 ದೊಡ್ಡ ಸ್ಪೂನಲ್ಲಿ 2 ತೆಂಗಿನಕಾಯಿ, ಅಂದರೆ ತುರಿದಿರುವಂಥ ತೆಂಗಿನಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ನಾನು ಬಿಸಿ ನೀರನ್ನ ಹಾಕಿದ್ದೆ. ಬಿಸಿ ನೀರು ಹಾಕೋದ್ರಿಂದ ಬೇಗನೆ ಕುದಿಯುತ್ತೆ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ನೋಡಿ ಹಾಕಿ ಕುದಿಸ್ತಾ ಇದ್ದೀನಿ. ಈಗ ನೋಡಿ ಚೆನ್ನಾಗಿ ಕುದೀತಾ ಇದೆ, ನೀವು ನೋಡ್ತಾ ಇರ್ಬೋದು. ಈಗ ಈ ಟೈಮಲ್ಲಿ ನೀವು ಉಪ್ಪು ಏನಾದರೂ ಕಮ್ಮಿ ಇದ್ದರೆ ಅಥವಾ ಖಾರ ಏನಾದರೂ ಕಮ್ಮಿ ಇದ್ದರೆ ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ಬೋದು, ಇಲ್ಲ ಕಾಯಿಮೆಣ್ಸು ಹಾಕ್ಕೊಳ್ಬೋದು. ಇಲ್ಲ ಎಲ್ಲ ಕರೆಕ್ಟಾಗಿದೆ ಇಲ್ಲಿ ನಂದು. ಸೊ ಇವಾಗ ನಾನು ಇದಕ್ಕೆ ಹುರಿದಿರೋಂಥ, ಅಂದರೆ ಫ್ರೈ ಮಾಡಿ ಇಟ್ಕೊಂಡಿರೋಂಥ ದಪ್ಪ ರವೆನ ಹಾಕ್ಕೊಳ್ತಾ ಇದ್ದೀನಿ. ಹಾಕಿದ ತಕ್ಷಣ ಮಿಕ್ಸ್ ಮಾಡಿಬಿಡಿ, ಇಲ್ಲಾಂದರೆ ಅಲ್ಲಲ್ಲಿ ಗಂಟು ಗಂಟಾಗ್ಬಿಡುತ್ತೆ. ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡಿ. ಈಗ ಇದನ್ನು ಸಣ್ಣ ಫ್ಲೇಮ್ ಮಾಡಿಬಿಟ್ಟು ಇದನ್ನು ಮುಚ್ಚಿಡೋಣ, ಯಾಕೆಂದರೆ ಇದು ಚೆನ್ನಾಗಿ ಬೇಯಬೇಕು. ಹೈ ಫ್ಲೇಮ್ ಮಾಡೋದ್ರಿಂದ ನೀರು ಬತ್ತೋಗ್ಬಿಡುತ್ತೆ, ರವೆ ಬೇಯೋದಿಲ್ಲ. ಸೊ ಇವಾಗ ನೋಡಿ ಚೆನ್ನಾಗಿ ಬೆಂದಿದೆ. ಈಗ ನಾನು ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ಇಷ್ಟು ಇವತ್ತಿನ ರೆಸಿಪಿ, ತುಂಬಾ ಸಿಂಪಲ್ ರೆಸಿಪಿ, ಹಾಗೆ ತುಂಬಾ ಮಾಡೋದ್ರಲ್ಲೇ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ಕೊಳ್ಳೋಂಥದ್ದು. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಇವತ್ತಿನ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಮತ್ತೊಂದು ವಿಡಿಯೋ ಜೊತೆಗೆ.